ಸಾವಿತ್ರಿಬಾಯಿ ಫುಲೆ ಥರ ಇವತ್ತು ಆಧುನಿಕ ಯುಗದಲ್ಲಿ ಸಾವಿತ್ರಿಬಾಯಿ ಅವರು ಇದ್ದಾರೆ, ಸಾಧನೆಗಳು ಮಾಡ್ತಾ ಇದ್ದಾರೆ ವಿವಿಧ ರಂಗದಲ್ಲಿ. ಅವರಿಗೆ ನಾವೊಂದು ಪ್ರೋತ್ಸಾಹ ಮಾಡೋದು ಭೀಮ್ ಆರ್ಮಿ ಸಂಘಟನೆಯಿಂದ ಮೂಲ ಉದ್ದೇಶ. ಸರಿ, ನಿಜವಾದ ಸರಸ್ವತಿ ಸರಸ್ವತಿ ಅಲ್ಲ, ನಿಜವಾದ ಸರಸ್ವತಿ ಸಾವಿತ್ರಿಬಾಯಿ ಫುಲೆ. ನಮ್ಮ ಯುವ ಜನರಿಗೆ ಸಾವಿತ್ರಿಬಾಯಿ ಫುಲೆಯವರ ಒಂದು ಅರಿವು ಅವರಿಗೆ ಅವರ ವಿಚಾರಗಳಲ್ಲಿ ಬರಲಿ ಅನ್ನೋ ಒಂದು ಉದ್ದೇಶದಿಂದ ಈ ನಾಡಿನ ಜನತೆಗೆ ಮಾಧ್ಯಮ ನಿಮ್ಮ ಒಂದು ಮಾಧ್ಯಮದ ಮೂಲಕ ಈ ಒಂದು ಅರಿವಿನ ಕಾರ್ಯಕ್ರಮವನ್ನು ನಾವು ಇಂಥ ಮೇಧಾವಿಗಳು ದೇಶ್ ಸಮತಾ ದೇಶಮಾನೆ ಮೇಡಮ್ ಅವರು, ಶಾಂತಕುಮಾರಿ ಮೇಡಮ್ ಅವರು ಅಂತ ನಮ್ಮ ಹೋರಾಟಗಾರರು ಇಂಥವರ ಮೂಲಕ ಇಂಥವರನ್ನು ಒಳಗೊಂಡು ಈ ಒಂದು ಕಾರ್ಯಕ್ರಮ ಮಾಡೋದಿದೆಯಲ್ಲ, ಅವರುಗಳು ಸಮಾಜಕ್ಕಾಗಿ ಸಮಾಜದ ಏಳಿಗೆಗಾಗಿ ದುಡಿದಂತಿದ್ದಾರೆ. ಅವ್ರನ್ನೆಲ್ಲ ಒಗ್ಗಟ್ಟು ಸೇರಿಸಿ ಮತ್ತು ಸಾವಿತ್ರಿಬಾಯಿ ಫುಲೆ ಅವರ ನೆನಪಿನ ಒಂದು ಹುಟ್ಟುಹಬ್ಬದ ನೆನಪಿನ ಅಂಗವಾಗಿ ನಾವು ಇವತ್ತು ಇಲ್ಲಿ ಸೇರಿಕೊಂಡು ಒಂದು ಕಾರ್ಯಕ್ರಮ ಮಾಡಿದ್ದೀವಿ. ನನ್ನ ಆತ್ಮೀಯ ಸ್ನೇಹಿತರು ಮತ್ತು ವಿದ್ಯಾರ್ಥಿ ಮುಖಂಡರಾಗಿ ಈ ರಾಜ್ಯದ ಮೂಲೆ ಮೂಲೆಯಲ್ಲೂ ಪರಿಚಿತರಾಗಿರುವಂಥ ನಮ್ಮ ಭೀಮ್ ಆರ್ಮಿಯ ರಾಜಗೋಪಾಲ್ರವರು ಬಹಳ ವಿನಮ್ರವಾಗಿ ಬದ್ಧತೆಯಿಂದ ಇವತ್ತು ಮಾತೆ ಸಾವಿತ್ರಿ ಬಾಪುಲೆಯವರ ಜನ್ಮದಿನವನ್ನು ಬಹಳ ವಿಶೇಷವಾಗಿ ಆಚರಣೆ ಮಾಡಿದ್ದಾರೆ. ನನಗೆ ಭಾಳ ಖುಷಿಯಾಗಿದ್ದು ಎಲ್ಲ ಕಾಲೇಜುಗಳಿಗೆ ಹೋಗಿ ಚರ್ಚಾ ಸ್ಪರ್ಧೆಗಳನ್ನು ಮಾಡಿ ವಿದ್ಯಾರ್ಥಿಗಳನ್ನು ಮೋಟಿವೇಟ್ ಮಾಡಿ ಈ ಕಾರ್ಯಕ್ರಮಗಳಿಗೆ ಇನ್ವೈಟ್ ಮಾಡಿರುವಂಥದ್ದು ಮತ್ತು ಅವರನ್ನು ಕೂಡ ಅವರಲ್ಲಿರೋ ಪ್ರತಿಭೆಯನ್ನು ಗುರಿಸಿ ಅವರಿಗೆ ಸನ್ಮಾನ ಮಾಡಿ ಪ್ರಶಸ್ತಿ ಕೊಟ್ಟಿದ್ದು ಮತ್ತು ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡಿರುವಂಥ ಸಾಧನೆ ಮಾಡಿರುವಂಥ ಸಾಧಕಿಯರನ್ನು ಎಲ್ಲ ಅಕ್ಕ ತಂಗಿಯರನ್ನು ಗುರುತು ಮಾಡಿ ಇವತ್ತು ಇಲ್ಲಿ ಸನ್ಮಾನ ಮಾಡಿದ್ದು ನಮ್ಮನ್ನು ನಾವು ಸನ್ಮಾನಿಸ್ಕೊಂಡಂತ ನಾನಾದರೂ ಭಾವಿಸ್ತೇನೆ. ಇವತ್ತು ಭೀಮ್ ಆರ್ಮಿಯವರು ಮಾಡಿರೋ ಕೆಲಸ ನಿಜಕ್ಕೂ ಎಷ್ಟೋ ಜನ ಏನೇನೋ ಕೆಲಸಗಳು ಮಾಡ್ತಾರೆ, ಕೇವಲ ವೈಭೀಕರಣಕ್ಕೋಸ್ಕರ ಅದ್ಧೂರಿಯಾಗಿ ಪ್ರಶಸ್ತಿಗಳನ್ನು ವಸೂಲಿ ಮಾಡಿಕೊಂಡು ಮಾಡೋರ ಮಧ್ಯೆ ಎಲ್ಲೂ ಕೂಡ ಒಂದು ಕೆಟ್ಟ ಹೆಸರನ್ನು ತಗೊಳ್ಳದೆ ಬಹಳ ಬದ್ಧತೆಯಿಂದ ಈ ಕಾರ್ಯಕ್ರಮವನ್ನು ಭೀಮ್ ಆರ್ಮಿಯ ರಾಜಗೋಪಾಲ್ ಅವರು ಮಾಡಿದ್ದಾರೆ. ಜ್ಞಾನಜ್ಯೋತಿ ಅಕ್ಷರದ ಅವ್ವ, ಕ್ರಾಂತಿಯ ಕಿಡಿ, ವೈಜ್ಞಾನಿಕ ಚಿಂತನೆಗಳನ್ನು ಇಟ್ಕೊಂಡು ಹೋರಾಟ ಮಾಡಿ ಯಶಸ್ವಿಯನ್ನು ಸಾಧಿಸತಕ್ಕಂತಹ ಮಾತೆ ಸಾವಿತ್ರಿಬಾಯಿ ಫುಲೆಯವರ 192ನೇ ಜನ್ಮದಿನದ ಶುಭಾಶಯಗಳು. ಭೀಮ್ ಆರ್ಮಿಯ ಪರವಾಗಿ, ಸಮಸ್ತ ಭಾರತೀಯರ ಪರವಾಗಿ, ಭೀಮ ಆರ್ಮಿಯ ಪರವಾಗಿ ಮಾಡಿರ್ತಕ್ಕಂತಹ ಇವತ್ತಿನ ಕಾರ್ಯಕ್ರಮ ವಿದ್ಯಾರ್ಥಿಗಳಿಗೆ, ಯುವಜನಾಂಗಕ್ಕೆ, ಸಮಾಜಕ್ಕೆ ಸಾವಿತ್ರಿಬಾಯಿ ಫುಲೆ ಅವರ ಸಾಮಾಜಿಕ ಕೊಡುಗೆಗಳನ್ನು ಅರಿವಿಗೆ ತರಬೇಕು ಅನ್ನೋ ನಿಟ್ಟಿನಲ್ಲಿ ಸಾಧಕರನ್ನು ಗುರುತಿಸಿ ಸನ್ಮಾನಿಸಿ ಯುವಜನಾಂಗಕ್ಕೆ ಒಂದು ಸಂದೇಶವನ್ನು ನೀಡುವಂತಹ ಕಾರ್ಯಕ್ರಮ ಇವತ್ತಿನ. ವರ್ಷದ ಕೆಳಗೆ ಮಹಿಳೆ ಶಿಕ್ಷಣ ಕಲಿಯೋದೇ ಒಂದು ಅಪರಾಧ ಆಗಿತ್ತು. ಮಹಿಳೆ ಶಿಕ್ಷಣ ಕಲ್ತುಬಿಟ್ರೆ ಅವ್ರ ಮನೆಯಲ್ಲಿ ಯಾರಾದರೂ ಗಂಡಸರು ಸತ್ತೋಗ್ಬಿಡ್ತಾರೆ ಅನ್ನೋ ಒಂದು ಪ್ರತೀತಿ ಇತ್ತು. ಅಂಥ ಸಂದರ್ಭದಲ್ಲಿ ಜ್ಯೋತಿರಾವ್ ಫುಲೆ ಅವರು ಮೊದಲ ಒಂದು ಗುರುವಾಗಿ ಸಾವಿತ್ರಿಬಾಯಿ ಫುಲೆ ಅವ್ರಿಗೆ ಏನು ಶಿಕ್ಷಣವನ್ನು ಕಲಿಸ್ತಾರೆ ಆ ಶಿಕ್ಷಣ ಕ್ರಾಂತಿ ಇವತ್ತಿನ ದಿವಸ ಅವರೇ ಬ್ರಿಟಿಷ್ನವರೇ ಅವರಿಗೆ ಒಂದು ಬಿರುದನ್ನು ಕೊಡ್ತಾರೆ. ಒಂದು ಫಸ್ಟ್ ಲೇಡಿ ಇನ್ ಇಂಡಿಯಾ ಅಂತೇಳ್ಬಿಟ್ಟು ಅಕ್ಷರವನ್ನು ಕಲಿಸಿರ್ತಕ್ಕಂಥ ಪ್ರಪ್ರಥಮ ಶಿಕ್ಷಕಿ ಅಂತೇಳಿ ಅಂತ ಅವರೇ ಅವಾರ್ಡನ್ನು ಕೊಡಿರ್ತಕ್ಕಂಥ ಪರಿಸ್ಥಿತಿ. ಬಹುಶಃ ಅವರು ಇಂಗ್ಲೀಷನ್ನು ಕಲಿತು ಒಂದು ಭಾಷಣ ಮಾಡ್ತಾರೆ ಕಾರ್ಮಿಕರಿಗೆ ಸಂಬಂಧಪಟ್ಟಂಗೆ, ಆ ಭಾಷಣದಲ್ಲಿ ಮೈ ತುಂಬ ಸೆರಗು ಒದ್ದುಕೊಂಡು ಅವ್ರು ಮಾಡ್ತಕ್ಕಂಥ ಭಾಷಣ ಕೇಳಿ ಪಕ್ಕದಲ್ಲಿರ್ತಕ್ಕಂಥ ಅಧಿಕಾರಿಗಳೇ ಆಶ್ಚರ್ಯಗೊಂಡ್ಬಿಡ್ತಾರೆ. ಅಷ್ಟು ಅದ್ಭುತವಾದಂಥ ಇಂಗ್ಲೀಷ್ನಲ್ಲಿ ಭಾಷಣ ಮಾಡ್ತಾರೆ. ಅವರು ಮಾಡಿರ್ತಕ್ಕಂಥ ಸೇವೆ ಇಡೀ ದೇಶಕ್ಕೆ ಅನ್ವಯ ಆಗಿದೆ ಅಂತೇಳಿದ್ರೆ, ಇವತ್ತಿನ ದಿವಸ ನಾವು ಸರಸ್ವತಿ ಪೂಜೆ ಅಂತೇಳಿ ಶಾಲೆಗಳಲ್ಲಿ ಮಾಡ್ತೀವಿ. ಇಂಥ ಸಾವಿತ್ರಿಬಾಯಿ ಫುಲೆ ಅಂತವರ ಹೋರಾಟಗಳನ್ನು ಸ್ಮರಿಸಿ ಶಾಲೆಗಳಲ್ಲಿ ಆ ಅಕ್ಷರ ಕಲಿಸಿರ್ತಕ್ಕಂಥ ತಾಯಿಯನ್ನು ನೆನೆಸ್ಕೊಳ್ಬೇಕಾಗಿದೆ. ಸಾವಿತ್ರಿಬಾಯಿ ಫುಲೆ ಅವರ ಒಟ್ಟಿಗೆ ನಮ್ಮ ದೇಶದಲ್ಲಿ ಬ್ರಿಟಿಷರ ವಿರುದ್ಧ ಕೂಡ ಅನೇಕ ಮಹಿಳೆಯರು ಹೋರಾಟವನ್ನು ಮಾಡಿದ್ದಾರೆ, ಅದನ್ನು ಕೂಡ ಈ ಸಂದರ್ಭ ನೆನೆಸ್ಕೋಬೇಕಾಗಿದೆ. ಸಾವಿತ್ರಿಬಾಯಿ ಫುಲೆ ಒಂದು ಜನ್ಮ ದಿನಾಚರಣೆಯನ್ನು ಪ್ರತಿ ಶಾಲೆಯಲ್ಲಿ ಆಚರಣೆ ಮಾಡಬೇಕು, ಆ ಬಗ್ಗೆ ಸರ್ಕಾರ ಒಂದು ಗಮನ ಕೊಟ್ಟರೆ ಭಾಳ ಒಳ್ಳೆಯದು ಅಂತೇಳಿ ಅಂತ ಅನ್ನಿಸ್ತಾ ಇದ್ದಾರೆ.